ಬೆಳಗಾವಿ ಜಿಲ್ಲೆಯ ಅಥಣಿಯ ಸಣ್ಣ ಕೈಗಾರಿಕಾ ಪ್ರದೇಶದಲ್ಲಿ ದುರ್ಘಟನೆಯೊಂದು ಸಂಭವಿಸಿದೆ. ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅಥಣಿಯ ಸಣ್ಣ ಕೈಗಾರಿಕಾ ಪ್ರದೇಶದಲ್ಲಿ ಬಾಯ್ಲರ್ ಸ್ಫೋಟ ಆಗಿದೆ. ಫ್ಯಾಕ್ಟರಿಯೊಂದರ ಬಾಯ್ಲರ್ ಸ್ಫೋಟ ಆಗಿದೆ. ಪ್ರಿಯಾ ಎಕ್ಸ್ಪೋರ್ಟ್ ಕೈಗಾರಿಕಾ ಘಟಕದಲ್ಲಿ ಬಾಯ್ಲರ್ ಸ್ಫೋಟ ಆಗಿದೆ. ಇದರಿಂದ ಮೂವರು ಗಾಯಗೊಂಡಿದ್ದಾರೆ. ಮೂವರ ಸ್ಥಿತಿ ಗಂಭೀರ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ಬೆಳಗಾವಿಯ ಚಿಕ್ಕಟ್ಟಿ ಗ್ರಾಮದ ಹೊರವಲಯದಲ್ಲಿ ಈ ಕಾರ್ಖಾನೆ ಇದೆ. ಸತ್ತಿ ಗ್ರಾಮದ ಸುನಂದ ಸಿದ್ದಪ್ಪ ತೇಲಿ ಅನ್ನೋ ಮಹಿಳೆಯ ಸ್ಥಿತಿ ಚಿಂತಾಜನಕ ಅನ್ನುವಂಥ ಡೀಟೇಲ್ ಈಗ ಲಭ್ಯ ಆಗ್ತಾ ಇದೆ. ಗಾಯಗೊಂಡವರನ್ನ ಅಥಣಿ ಮತ್ತು ಮಹಾರಾಷ್ಟ್ರದ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬಾಯ್ಲರ್ ಸ್ಫೋಟದ ತೀವ್ರತೆಗೆ ಕಾರ್ಖಾನೆಯ ಗೋಡೆ ನಜ್ಜುಗುಜ್ಜಾಗಿದೆ. ಘಟನಾ ಸ್ಥಳಕ್ಕೆ ಅಥಣಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಘಟನೆಯ ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ದೀರಿ. ಅಥಣಿ ಸಮೀಪದ ಸಣ್ಣ ಕೈಗಾರಿಕಾ ಪ್ರದೇಶ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರುವಂಥ ಕಾರ್ಖಾನೆಯೊಂದರ ಬಾಯ್ಲರ್ ಸ್ಫೋಟ ಆಗಿ ಮೂವರು ಗಂಭೀರವಾಗಿ ಗಾಯಗೊಂಡಿರುವಂಥ ಘಟನೆ. ಅದರಲ್ಲಿ ಗಾಯಗೊಂಡಂಥ ವ್ಯಕ್ತಿಗಳನ್ನು ಸದ್ಯ ಬೆಳಗಾವಿ ಮತ್ತು ಮಹಾರಾಷ್ಟ್ರದ ಆಸ್ಪತ್ರೆಗೆ ಅಥಣಿ ಮತ್ತು ಮಹಾರಾಷ್ಟ್ರದ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅನ್ನುವಂಥ ಮಾಹಿತಿ ಪ್ರಾಥಮಿಕವಾಗಿ ಲಭ್ಯ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂಜಯ್ ಫೋನ್ ಸಂಪರ್ಕದಲ್ಲಿ. ಸಂಜಯ್, ಹೆಚ್ಚಿನ ಡೀಟೇಲ್ ಏನು ಕೊಡ್ತೀರಿ ಇದಕ್ಕೆ ಸಂಬಂಧಿಸಿ? ಹಲೋ ರಕ್ಷಿತ್, ಏನು ಬೆಳಗಾವಿ ಜಿಲ್ಲೆ ಅಥಣಿ ಪಟ್ಟಣದ ಹೊರವಲಯದಲ್ಲಿರುವಂತಹ ಏನು ಚಿಕ್ಕಟ್ಟಿ ಗ್ರಾಮದಲ್ಲಿ ಲಕ್ಷ್ಮಣ್ ಸವದಿ ಹಾಗೂ ಸಾಂಗ್ಲಿ ಉದ್ಯಮಿ ಅವರ ಪಾರ್ಟ್ನರ್ಶಿಪ್ ಅಲ್ಲಿ ಇರುವಂತಹ ಏನು ಮೆಕ್ಕೆಜೋಳ ಕಾರ್ಖಾನೆಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು, ಈಗಾಗಲೇ ಏನು ಒಬ್ಬ ಮಹಿಳೆ ಸಾವನ್ನಪ್ಪಿರುವಂತಹದ್ದು, ಇನ್ನಿಬ್ಬರು ಸ್ಥಿತಿಯನ್ನು ಗಂಭೀರವಾಗಿರುವಂತಹದ್ದು, ಏನು ಪಕ್ಕದ ಮಹಾರಾಷ್ಟ್ರದ ಮಿರಜ್ ಆಸ್ಪತ್ರೆಗೆ ಈಗಾಗಲೇ ದಾಖಲು ಮಾಡಿರುವಂತಹದ್ದು. ರಕ್ಷಿತ್, ಸಂಜಯ್ ಅಂದ್ರೆ ಡೆತ್ ಆಗಿದೆಯಾ ಮಹಿಳೆದು? ಹಾ, ಡೆತ್ ಆಗಿದೆ. ಎಸ್ ಎಸ್, ಥ್ಯಾಂಕ್ ಯು ಸಂಜಯ್ ಮಾಹಿತಿಗೆ. ಒಟ್ಟಲ್ಲಿ ಈಗ ಸಿಗ್ತಾ ಇರುವಂತಹ ಮಾಹಿತಿ ಇದು ಲಕ್ಷ್ಮಣ್ ಸವದಿ ಅವರ ಮಾಲಕತ್ವದ ಕಾರ್ಖಾನೆ ಅನ್ನೋ ಮಾಹಿತಿಯೂ ಕೂಡ ಈಗ ಲಭ್ಯ ಆಗ್ತಾ ಇದೆ. ಒಬ್ಬರು ಮಹಿಳೆ ಮೃತಪಟ್ಟಿದ್ದಾರೆ ಈ ದುರ್ಘಟನೆಯಲ್ಲಿ, ಮತ್ತೊಂದಿಷ್ಟು ಜನ ಗಾಯಗೊಂಡಿದ್ದಾರೆ. ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ನೀಡ್ತಾ ಇದ್ದಾರೆ. ಫ್ಯಾಕ್ಟರಿಯ ಬಾಯ್ಲರ್ ಸ್ಫೋಟ ಆದಂಥ ಪರಿಣಾಮ ಮೂವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ, ಒಬ್ಬರು ಮಹಿಳೆ ಮೃತಪಟ್ಟಿದ್ದಾರೆ ಅನ್ನುವಂಥ ಅಪ್ಡೇಟ್ ಕೂಡ ಈಗ ಲಭ್ಯ ಆಗ್ತಾ ಇರೋದು. ಗಾಯಗೊಂಡವರನ್ನು ಅಥಣಿ ಮತ್ತು ಮಹಾರಾಷ್ಟ್ರದ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಮೆಕ್ಕೆಜೋಳದ ಫ್ಯಾಕ್ಟರಿ ಇದು ಅನ್ನುವಂಥ ಮಾಹಿತಿಯು ಕೂಡ, ಅಂದರೆ ಫುಡ್ ಪ್ರೊಸೆಸಿಂಗ್ ಯೂನಿಟ್ ಇದು ಅನ್ನುವಂಥ ಡೀಟೇಲ್ ಈಗ ಲಭ್ಯ ಆಗ್ತಾ ಇರೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.